ನಮಸ್ಕಾರ, ಇವತ್ತು ನಾನು ನಿಮಗೆ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದು ಬೇಕಾಗಿರೋದು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಒಂದು ಎರಡು ಟೊಮ್ಯಾಟೊ, 4-5 ಹಸಿಮೆಣಸು. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಮಿಕ್ಸರಿಗೆ ಹಾಕ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀಸ್ಪೂನ್, ಬೀಜ ತೆಗೆದ ಖರ್ಜೂರ ಮತ್ತು ಸ್ವಲ್ಪ ಬೆಲ್ಲ. ಇದಕ್ಕೆ ನಾವು ತೆಂಗಿನಕಾಯಿ ಬಳಸಲ್ಲ. ಬನ್ನಿ, ಈಗ ಇದನ್ನೆಲ್ಲ 2 ಸರ್ತಿ ತೊಳೆದು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಟೊಮೆಟೊನ 4 ಪೀಸ್ ಮಾಡಿ ಮಿಕ್ಸರಿಗೆ ಹಾಕ್ಕೊಳ್ಬೇಕು, ಹಾಗೆ ಹಾಕ್ಕೊಳ್ಬಾರ್ದು. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಬೇಕು. ಉಳಿದೆಲ್ಲ ಸಾಮಗ್ರಿಗಳನ್ನು ಒಂದಾದ ಮೇಲಂದ್ರಂತೆ ಹಾಕೋಣ. ಇಲ್ಲಿ ಅಂದಾಜು 2 ಮುಷ್ಟಿ ಪುದೀನ ಮತ್ತು 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀವಿ. ಚಟ್ನಿ ರುಬ್ಬಿಯಾಗಿದೆ. ಇದಕ್ಕೆ ನಾವು ನೀರನ್ನು ಬಳಸಲೇ ಇಲ್ಲ ರುಬ್ಬಕ್ಕೆ, ಹಾಗೆ ರುಬ್ಕೊಂಡಿದ್ದೀವಿ. ನೀರನ್ನು ಬಳಸಬೇಡಿ ರುಬ್ಬಕ್ಕೆ, ಯಾಕಂದರೆ ಟೊಮೆಟೊ ಪುದೀನ ಎಲ್ಲ ಬಳಸೋದ್ರಿಂದ ಅದರದ್ದೇ ನೀರು ಬಿಡುತ್ತೆ. ಈಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಪುದೀನ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು ಬ್ರೆಡ್ ಪಕೋಡ, ಸ್ಯಾಂಡ್ವಿಚ್, ಸಮೋಸ ಅದರ ಜೊತೆ ಎಲ್ಲ ತಿನ್ನಲು ತುಂಬ ಚೆನ್ನಾಗಿರ್ತದೆ.